ಅವರು ಒಂದು ಮಾತು ಶಿಕಾರಿ ಬಗ್ಗೆ ತಾನು ಬರಿತಾ ಇದ್ದಾಗ ಅವರೊಂದು ಮೆಟಫರ್ ಹೇಳ್ತಾ ಇದ್ರು, ಫೆಲ್ಟ್ ಲೈಕ್ ಎ ಟ್ರಾಪ್ಡ್ ರ್ಯಾಟ್ ಅಂತ. ಐ ಫೆಲ್ಟ್ ಲೈಕ್ ಎ ಟ್ರಾಪ್ಡ್ ರ್ಯಾಟ್ ಅಂದರೆ ಅದು ಇಟ್ ಇಸ್ ಬೇಸ್ಡ್ ಆನ್ ಸಮ್ ಎಕ್ಸ್ಪೀರಿಯನ್ಸ್, ಅವ್ರದ್ದೇ ಒಂದು ಒಂದು ಅವ್ರ ಕಂಪ್ನಿಯಲ್ಲಿ ಅದು ಒಂದು ಯಾವುದೋ ಒಂದು ಅನುಭವ, ಅದು ಅವ್ರದ್ದೇ ಅಂತ ಹೇಳಲಾರೆ ನಾನು. ಬಟ್ ಅದನ್ನು ಬರೀಬೇಕಾದ್ರೆ ದಟ್ ವಾಸ್ ದ ಇಮೇಜ್ ಇನ್ ಇಸ್ ಮೈಂಡ್, ಫೆಲ್ಟ್ ಲೈಕ್ ಎ ಟ್ರಾಪ್ಡ್ ರ್ಯಾಟ್, ಒಂದು ಒಂದು ಇಲಿ ಬೋನ್ನಲ್ಲಿ ಸಿಕ್ಕಾಕೊಂಡೆ. ಸೊ ಅದಕ್ಕೆ ನೀವು ಅದರ ಸ್ಟ್ರಕ್ಚರ್ ನೋಡಿದ್ರೆ ಆ ಕಾದಂಬರಿಯಲ್ಲಿ ಅದು ಹಾಗೆ ಇದೆ. ಅದು ಆಮೇಲೆ ಅದಕ್ಕೆ ಜಯಂತ್ ಹೇಳ್ದಂಗೆ ಅದು ಒಂದು 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 ವ್ಯವಸ್ಥೆಯಲ್ಲಿ ಒಬ್ಬ ಮನುಷ್ಯನ ಪಾಡು. ಕಾರ್ಪೊರೇಟ್ ಈಸ್ ಅನ್ ಇನ್ಸಿಡೆಂಟ್ ಅದು. ಅದರಿಂದ ಅದು ಇವತ್ತಿಗೂ ನಮಗೆ ರೆಲೆವೆಂಟ್ ಆಗಿದೆ. ಆ್ಯಂಡ್ ಹಿ ವಾಸ್ ಸೋ ಮಚ್ ಅಹೆಡ್ ಆಫ್ ಹಿಸ್ ಟೈಮ್, ಜಯಂತ್ ಹೇಳಿದ್ರಲ್ಲ, ಹಿ ವಾಸ್ ರಿಯಲಿ ಅಹೆಡ್ ಆಫ್ ಹಿಸ್ ಟೈಮ್. ಯಾಕಂದರೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಯಾವುದೇ ಭಾರತೀಯ ಭಾಷೆಯಲ್ಲಿ ಕಾರ್ಪೊರೇಟ್ ಲೈಫ್ ಬಗ್ಗೆ ಇಂಥ ಒಂದು ನಾವೆಲ್ ಬಂದಿಲ್ಲ. ಇನ್ಫ್ಯಾಕ್ಟ್ ಅರವಿಂದ್ ಅಡಿಗ ಒಂದು ಔಟ್ಲುಕ್ಕಲ್ಲಿ ಒಂದು ಹಿ ಹ್ಯಾಡ್ ರಿಟನ್ ವೆರಿ ಲಾಂಗ್ ಆರ್ಟಿಕಲ್ ಅಬೌಟ್ ಶಿಕಾರಿ. ಶಿಕಾರಿಗೆ ಇಂಗ್ಲೀಷಲ್ಲೂ ಬಂದಿದೆ. ಅಷ್ಟು ಇಟ್ಸ್ ಸಚ್ ಎ ಪವರ್ಫುಲ್ ನಾವೆಲ್. ಇದುವರೆಗೂ ನನಗಂತೂ ಅಷ್ಟು ಆ ಲೈಫನ್ನು ಒಳಗಿಂದ ಬರೆದ ಇನ್ನೊಂದು ಇಲ್ಲ. ಸಿ ಎಲ್ಲ ಮೇಲ್ಮೇಲೆ ಬರೀತಾರೆ, ಅದೆಲ್ಲ ಅದು ಒಬ್ಬ ಮನುಷ್ಯನಿಗೆ ಈ ಒಂದು ವ್ಯವಸ್ಥೆ ಒಬ್ಬ ಮನುಷ್ಯನ ಅಂತರಂಗಕ್ಕೆ ಏನು ಮಾಡ್ತದೆ ಅಂತ ಅನ್ನೋದಿದೆಯಲ್ಲ. ಆಮೇಲೆ ಅದರದ್ದು ಬೇರೆ 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 ಲೇಯರ್ಸು, ಅದನ್ನು ಅವರು ಅದ್ಭುತವಾಗಿ ಮಾಡಿದ್ದಾರೆ ಶಿಕಾರಿಯಲ್ಲಿ. ಆಮೇಲೆ ಅವರ ಈ ಕೇಂದ್ರ ವೃತ್ತಾಂತನೂ ಅಷ್ಟೇ, ಫೇಕ್ ನ್ಯೂಸ್ ಅದು ಯಾವಾಗ ಬರೆದ್ರವರು ನಮ್ಗೆ ಇವತ್ತು ನೀವು ಓದಿದರೆ ಇವತ್ತಿಗೆ ನಮಗದು ರೆಲೆವೆಂಟ್ ಅಂತ ಅನಿಸೋಂಗಿದೆ. ಒಂದು ಫೇಕ್ ನ್ಯೂಸ್ ಏನು ಮಾಡಲಿಕ್ಕೆ ಸಾಧ್ಯ ಅಂತ. ಇಟ್ ಜಸ್ಟ್ ಒನ್ ಗೋಸ್ ರೌಂಡ್ ಆ್ಯಂಡ್ ರೌಂಡ್ ಆ್ಯಂಡ್ ರೌಂಡ್ ಅದರ. ಅದರಿಂದ ಅವ್ರು ಈ ವಾಸ್ ರಿಯಲಿ ಐಡ್ ಆಫ್ ಹಿಸ್ ಟೈಮ್. ಆಮೇಲೆ ನಮ್ಮ ಕನ್ನಡದಲ್ಲಿ ಆ ರೀತಿಯ ಒಂದು ಸಿಕ್ ಒಂದು ಎಲ್ಲ ಭಾಷೆಗೂ ಒಂದೊಂದು ಪರಂಪರೆ ಇರುತ್ತೆ. ಆಮೇಲೆ ಏನಾಗುತ್ತೆ, ಜನ ಇನ್ನೊಂದನ್ನು ನೋಡಲಿಕ್ಕೆ ದೇ ಆಲ್ಸೋ ಹೆಸಿಟೇಟ್. ಯಾಕಂದರೆ ಎಲ್ರಿಗೂ ಒಂದು ಚೇಂಜ್ ಆಗಲಿ, ಒಂದು ಹೊಸದಾಗಲಿ ಮಾಡಲಿಕ್ಕೆ ಒಂದು ರೀತಿಯ ಒಂದು ಹೆಸಿಟೇಷನ್ ಇರುತ್ತೆ. ನನಗನ್ಸುತ್ತೆ ಚಿತ್ತಾಲರ ಒಂದು ಕಥೆಗಳನ್ನು ಅಥವಾ ಅವ್ರ ಕಾದಂಬರಿಯ ವಸ್ತುಗಳನ್ನು ಆಳಕ್ಕಿಳಿದು ನೋಡಲಿಕ್ಕೆ ಆ ಥರದ ಒಂದು ಒಂದು ಹೆಸಿಟೇಷನ್ ಇತ್ತು ಅಂತ ನನಗನ್ಸುತ್ತೆ. ಯಾಕಂದರೆ ಈ ವಾಸ್ ರಿಯಲಿ ಐಡ್ ಆಫ್ ಹಿಸ್ ಟೈಮ್.